ಎಲ್ಲರಿಗೂ ನಮಸ್ಕಾರ. ಅಮ್ಮ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ತುಂಬಾ ಯೂಸ್ಫುಲ್ ಆದಂಥ ಒಂದು ಟಿಪ್ಸನ್ನು ತೋರಿಸ್ತಾ ಇದ್ದೀನಿ. ಏನಂದರೆ ಸ್ಯಾರಿ ಮೇಲೆ ಆಗಿರುವಂಥ ಎಣ್ಣೆಯ ಕಲೆ, ಅದನ್ನು ಹೇಗೆ ರಿಮೂವ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ನನ್ನ ಚಾನಲ್ನಲ್ಲಿ ವಿಡಿಯೋ ಇದೆ, ಅಂದರೆ ಆವಾಗಲೇ ಆಗಿರುವಂಥ ಎಣ್ಣೆ ಕಲೆನ ನಾವು ಹೇಗೆ ರಿಮೂವ್ ಮಾಡೋದು ಅಂತ ತೋರಿಸಿದ್ದೀನಿ. ಇದು ಸ್ವಲ್ಪ ಹಳೆಯ ಕಲೆ, ಹಾಗಾಗಿ ಇದನ್ನು ನೋಡಿಕೊಂಡಿಲ್ಲ, ಬಿದ್ದಿರೋದು ಗೊತ್ತೇ ಇಲ್ಲ. ಹಾಗಾಗಿ ಸ್ವಲ್ಪ ದಿನ ಆಗಿದೆ, ಸ್ವಲ್ಪ ತಿಂಗಳೇ ಆಗಿದೆ. ಹಾಗಾಗಿ ಅದನ್ನು ಹೇಗೆ ರಿಮೂವ್ ಮಾಡ್ಬೋದು ಅಂತ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ನೋಡ್ತಾ ಇರ್ಬೋದು ಇಲ್ಲಿ ಒಂದು ಮಾರ್ಕ್ ಆಗಿದೆ. ಇದೇ ರೀತಿ ಇನ್ನೊಂದು ಕಡೆಯೂ ಸಹ ಆಗಿದೆ. ನಾನು ಒಂದು ಕಡೆ ಮಾಡಿ ತೋರಿಸ್ತೀನಿ, ಯಾಕಂದರೆ ಕಲೆಗಳು ಒಂದ್ರ ಪಕ್ಕ ಒಂದಿಲ್ಲ, ದೂರ ದೂರ ಇರೋದ್ರಿಂದ ಒಂದು ಆದಮೇಲೆ ನೀವು ಒಂದನ್ನು ಮಾಡಿ, ಇಲ್ಲಾಂದರೆ ಬೇರೆ ಕಡೆ ಎಲ್ಲ ನೀರಿನ ಕಲೆಗಳ ರೀತಿಯೆಲ್ಲ ಆಗೋಕ್ಕೆ ಚಾನ್ಸ್ ಇರುತ್ತೆ. ಹಾಗಾಗಿ ಎಲ್ಲೆಲ್ಲಿ ಕಲೆ ಆಗಿದೆ ಸ್ವಲ್ಪ ಸ್ವಲ್ಪ ನಿಧಾನಕ್ಕೆ ನಾವು ಮಾಡಬೇಕಾಗತ್ತೆ. ಯಾಕಂದರೆ ಕಾಸ್ಟ್ಲಿ ಸೀರೆಗಳು, ನಾವು ಸಿಲ್ಕ್ ಸ್ಯಾರಿಗಳು ಏನು ಕಡಿಮೆ ಬೆಲೆದೇನು ಇರೋದಿಲ್ಲ. ಮಿನಿಮಮ್ ಅಂದ್ರೂ ಒಂದು 9,000-10,000 ಅಂತೂ ಇದ್ದೇ ಇರುತ್ತೆ ಅಲ್ವಾ. ಹಾಗಾಗಿ ಸುಮ್ಮನೆ ಅದನ್ನು ಅರ್ಜೆಂಟಾಗಿ ಮಾಡೋದು ಬೇಡ, ನಿಧಾನಕ್ಕೆ ಒಂದೊಂದು ಕಡೆಯೇ ಕ್ಲೀನ್ ಮಾಡಬೇಕಾಗತ್ತೆ. ಈ ಒಂದು ಸ್ಯಾರಿನಲ್ಲಿ, ಈ ಒಂದು ಸಿಲ್ಕ್ ಸ್ಯಾರಿನಲ್ಲಿ ಕೇವಲ ಆಯಿಲ್ ಮಾರ್ಕ್ಸ್ ಅಷ್ಟೇ ಅಲ್ಲ, ತುಂಬ ಕಡೆ ಊಟದ ಕಲೆಗಳು, ಅಂದರೆ ಊಟ ಮಾಡುವಾಗ ಏನಾದರೂ ಬಿದ್ದಿರೋಂಥ ಕಲೆಗಳು, ಎಲ್ಲ ಕಲೆಗಳು ತುಂಬ ಇದೆ. ಬಟ್ ನಾನು ಈ ವಿಡಿಯೋನಲ್ಲಿ ಕೇವಲ ಆಯಿಲ್ ಮಾರ್ಕ್ಸ್ ಏನಾಗಿದೆ ಅದನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಈ ಸ್ಯಾರಿನ ನಾನು ಮನೆಯಲ್ಲೇ ವಾಶ್ ಸಹ ಮಾಡಬೇಕು ಅಂದ್ಕೊಂಡಿದ್ದೀನಿ, ಹಾಗಾಗಿ ಆ ವಿಡಿಯೋನು ಸಹ ನಾನು ಹಾಕ್ತೀನಿ. ಫಸ್ಟು ಇದರಲ್ಲಿರುವಂಥ ಆಯಿಲ್ ಮಾರ್ಕ್ಸ್ನ ಹೇಗೆ ರಿಮೂವ್ ಮಾಡೋದು ಅಂತ ತೋರಿಸ್ತೀನಿ. ಇದೇ ರೀತಿ ನಿಮ್ಮ ಸ್ಯಾರಿ ಮೇಲೂ ಆಗಿದ್ದರೆ ನೀವು ಟ್ರೈ ಮಾಡ್ಬೋದು. ಅಷ್ಟು ನಿಮಗೆ ಟ್ರೈ ಮಾಡೋಕ್ಕೆ ಭಯ ಅನ್ನೋರು ಖಂಡಿತ ಹೊರಗಡೆ ದುಡ್ಡು ಕೊಟ್ಟು ಡ್ರೈ ಕ್ಲೀನ್ಗೂ ಸಹ ಕೊಡ್ಬೋದು, ಇಲ್ಲಾಂದರೆ ನೀವು ಮನೆಯಲ್ಲೂ ಸಹ ಈ ರೀತಿ ಟ್ರೈ ಮಾಡ್ಬೋದು. ತುಂಬ ಕಾಸ್ಟ್ಲಿ ಸ್ಯಾರಿಯೇ ಅಂತಂದರೆ ನೀವು ಖಂಡಿತ ಹೊರಗಡೆ ಕೊಟ್ಟು ಮಾಡಿಸ್ಕೋಬೋದು. ಸ್ವಲ್ಪ ಒಂದು 9,000-10,000 ರೇಂಜಲ್ಲಿ ಇದೆ ಸ್ಯಾರಿ ಅಂತಂದರೆ, ಅದ್ರ ಮೇಲೆ ಬಿದ್ದಿದೆ ಅಂತಂದರೆ ನೀವು ಈ ರೀತಿ ಟ್ರೈ ಮಾಡಿ, ಮನೆಯಲ್ಲಿನೇ ಖಂಡಿತ ಹೋಗುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ. ಸೊ ಫಸ್ಟ್ ನಾನಿಲ್ಲಿ ಸ್ಯಾರಿಯ ಕೆಳಕ್ಕೆ ಒಂದು ಬಿಳಿ ಬಣ್ಣದ ಬಟ್ಟೆನ ಹಾಕ್ಕೊಂಡಿದ್ದೀನಿ. ಕೆಳಗಡೆ ಏನೂ ಆ ಸ್ಯಾರಿಗೆ ಮತ್ತೆ ಅಂಟ್ಕೋಬಾರ್ದು ಅನ್ನೋ ಕಾರಣಕ್ಕೆ ವೈಟ್ ಕ್ಲಾತನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೆ ಸ್ಯಾರಿನ ಸ್ಪ್ರೆಡ್ ಮಾಡಿ ಹಾಕಿದ್ದೀನಿ. ಇಲ್ಲಿ ಆಗಿರೋದು ಆಯಿಲ್ ಮಾರ್ಕು, ಬಟ್ ನನಗೇನು ಆಯಿಲ್ಲು ಅಷ್ಟು ಇದಾಗ್ತಾ ಇಲ್ಲ, ಯಾಕಂದರೆ ತುಂಬ ದಿನದ್ದಲ್ವಾ, ಹಳೆ ಕಲೆ ಅಲ್ವಾ, ಹಾಗಾಗಿ ಹಾಗೆಯೇ ಮಾರ್ಕ್ ಉಳಿದ್ಬಿಟ್ಟಿದೆ. ಹಾಗಾಗಿ ಫಸ್ಟ್ ನಾನಿಲ್ಲಿ ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ. ಅವಾಗಾಗಿರೋ ಕಲೆ ಅಂತಂದರೆ ನಿಮಗೆ ಗೊತ್ತಾಗತ್ತಲ್ವಾ, ಅವಾಗಾಗಿದ್ದರೆ ನಿಮಗೆ ಮುಟ್ಟಿದಾಗ ಸಹ ನಿಮಗೆ ಕೈಗೆಲ್ಲ ಅಂಟ್ಕೊಳ್ಳುತ್ತೆ. ಆವಾಗ ನೀವು ಈ ಮೆಥಡ್ನ ಮಾಡಬೇಡಿ. ಫಸ್ಟು ನೀವು ಟಾಲ್ಕಮ್ ಪೌಡರ್ ಇರುತ್ತಲ್ಲ, ಯಾವುದಾದ್ರೂ ಆಯಿತು, ಪಾಂಡ್ಸ್ ಪೌಡರು ಆ ಥರದ್ದು ಯಾವುದಾದ್ರೂ ಆಯಿತು ತೊಗೊಳ್ಳಿ. ಅದನ್ನು ಫಸ್ಟ್ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ನೀವು ಈ ಮೆಥಡನ್ನು ಮಾಡಬೇಕಾಗತ್ತೆ. ನಾನೀಗ ತೋರಿಸ್ತಾ ಇರೋದು ತುಂಬ ಹಳೆಯ ಕಲೆ, ಬರೀ ಕಲೆ ಮಾತ್ರ ಉಳಿದಿದೆ, ಹಾಗಾಗಿ ಅದನ್ನು ರಿಮೂವ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಸ್ವಲ್ಪ ನೀರನ್ನು ಆ ಕಲೆ ಮೇಲೆ ಹಾಕಿದೆ. ನಂತರ ಇಲ್ಲಿ ನಾನು ತೊಗೊಂಡಿರೋದು ಪಿಯರ್ ಸೋಪು, ತುಂಬ ಒಂದು ಮೈಲ್ಡ್ ಆಗಿರುತ್ತೆ ಸೋಪು, ಹಾಗಾಗಿ ಸ್ವಲ್ಪ ನೀರಲ್ಲಿ ಅದ್ಕೊಂಡು ಅದ್ಕೊಂಡು ಎಲ್ಲ ಕಡೆ ನೋಡಿ ಎಲ್ಲೆಲ್ಲಿ ಕರೆ ಆಗಿದೆ ಅಲ್ಲಿ ಮಾತ್ರ ಸ್ವಲ್ಪ ಈ ರೀತಿ ಮಾಡ್ತಾ ಇದ್ದೀನಿ. ನೀರನ್ನೂ ಸಹ ನೀವು ಜಾಸ್ತಿ ಯೂಸ್ ಮಾಡಬಾರ್ದು, ಹೆಚ್ಚೆಚ್ಚು ನೀರನ್ನು ಹಾಕಿ ತೊಳಿಬಾರ್ದು. ತುಂಬ ನೀರನ್ನ ಒಂದೇ ಕಡೆ ಹಾಕಿ ನೀವು ಉಜ್ಜುತ್ತಾ ಇದ್ದರೆ ಏನಾಗುತ್ತೆ ಅಂದರೆ ಅಲ್ಲೇ ಒಂಥರ ನೀರಿನ ಕಲೆಗಳ ರೀತಿ ಆಗುತ್ತೆ. ಬೇರೆ ಕಡೆ ಎಲ್ಲ ಒಂದು ಕಲರ್ ಇರುತ್ತೆ, ಅಲ್ಲಿ ಮಾತ್ರ ಬೇರೆ ಕಲರ್ ಇರುತ್ತೆ. ಹಾಗಾಗಿ ನೋಡಿ ಇವಾಗ ಒಂದ್ಸರ್ತಿ ಸೋಪಲ್ಲಿ ರಬ್ ಮಾಡಿದ ಮೇಲೆ ಸ್ವಲ್ಪ ಕೈಗೆ ಒಂದೇ ಒಂದು ಡ್ರಾಪ್ ಅಷ್ಟೇ ನೀರನ್ನು ಅದ್ಕೊಂಡು ಈ ರೀತಿ ಆ ಸೋಪ್ನೆಲ್ಲ ಈ ರೀತಿ ರಬ್ ಮಾಡ್ತಾ ಇದ್ದೀನಿ ಆ ಕಲೆ ಮೇಲೆ. ತುಂಬ ನೀರನ್ನ ಲೋಟ ಲೋಟದಲ್ಲಿ ಚಮಚಂಬಲ್ಲಿ ಹಾಕಿ ತೊಳಿಯೋಕ್ಕೆ ಹೋಗಬೇಡಿ. ಈ ರೀತಿ ಸ್ವಲ್ಪ ಕೈಯಲ್ಲೇ ಹಾಕ್ಕೊಂಡು ಈ ರೀತಿ ರಬ್ ಮಾಡಿ ಸ್ವಲ್ಪ ಹೊತ್ತು, ಒಂದು 2-3 ನಿಮಿಷ ಈ ರೀತಿ ರಬ್ ಮಾಡಿಬಿಟ್ಟು ನಂತರ ನಾವು ಒರೆಸಿ ನೋಡೋಣ. ನೋಡಿ ಈ ರೀತಿ ನಿಧಾನಕ್ಕೆ ರಬ್ ಮಾಡಿ. ಇದು ತುಂಬ ಒಂದು ಡೆಲಿಕೇಟ್ ಆಗಿರೋದ್ರಿಂದ ಸಿಲ್ಕ್ ಕ್ಲಾತು ಹರಿದೋಗ್ಬಿಡತ್ತೆ ತುಂಬ ರಫ್ ಆಗಿ ಮಾಡಿದ್ರೆ. ನೆಕ್ಸ್ಟ್ ಇಲ್ಲಿ ನಾನೊಂದು ಲೈಟ್ ಕಲರ್
ಕ್ಲಾತ್ ಅಂದರೆ ವೈಟ್ ಕಲರ್ದು ಯಾವುದಾದ್ರೂ ತೊಗೊಳ್ಳಿ. ಅದನ್ನು ಸ್ವಲ್ಪ ಒಂದು ಕಡೆ ಭಾಗನ ಈ ರೀತಿ ನೀರಲ್ಲಿ ಅದ್ಬಿಟ್ಟು ಚೆನ್ನಾಗಿ ಹಿಂಡ್ಕೋತಾ ಇದ್ದೀನಿ. ಫುಲ್ಲು ನೀರೇನು ಇರಬಾರ್ದು, ಆ ರೀತಿ ಹಿಂಡ್ಕೊಳ್ಳಿ. ಫಸ್ಟು ನಾವು ಹಚ್ಚಿರುವಂತಹ ಒಂದು ಸೋಪ್ ಏನಿದೆ, ಪ್ಯೂರ್ ಸೋಪು, ಆ ಸೋಪನ್ನು ನಾನು ಇದರಲ್ಲಿ ರಿಮೂವ್ ಮಾಡ್ತಾ ಇದ್ದೀನಿ. ಈವಾಗಲೂ ಅಷ್ಟೇ, ತುಂಬ ನಿಧಾನಕ್ಕೆ ಅದ್ರ ಮೇಲೆ ನೀವು ಈ ರೀತಿ ಮಾಡಿ, ತುಂಬ ಫೋರ್ಸಾಗಿ ರಫಾಗೆಲ್ಲ ಉಜ್ಜಿ ಇದು ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ನಿಧಾನಕ್ಕೆ ಅದನ್ನು ಸೋಪ್ ಹಚ್ಚಿದೀವಲ್ಲ ಅದೆಲ್ಲ ನೀಟಾಗಿ ಈ ರೀತಿ ತಕ್ಕೊಂಬಿಡಿ. ಫಸ್ಟು ಒದ್ದೆ ಬಟ್ಟೆಲಿ ನಾವೇನು ಒರೆಸ್ಕೋತೀವಿ ಅದಾದಮೇಲೆ ಅರ್ಧ ಬಟ್ಟೆ ನಾವು ಹಾಗೆ ಒಣಗಿರೋ ಬಟ್ಟೆನೇ ಇಟ್ಕೊಂಡಿರ್ತೀವಲ್ಲ, ಅದೇ ಬಟ್ಟೆನಲ್ಲಿ ಒರೆಸಿ, ಇಲ್ಲಾಂತಂದರೆ ಬೇರೆ ಯಾವುದಾದ್ರೂ ಬಟ್ಟೆನಲ್ಲಿ ಒರೆಸ್ಬೋದು. ನೋಡಿ, ಈ ರೀತಿ ಇಟ್ಬಿಟ್ಟು ಅದ್ರ ಮೇಲಿರುವಂಥ ಒಂದು ನೀರಂಶ ಎಲ್ಲ ಏನಿರುತ್ತೆ ಅದನ್ನೆಲ್ಲ ಕಂಪ್ಲೀಟಾಗಿ ಎಳ್ಕೊಳ್ಳೋ ರೀತಿ ಮಾಡಿ. ನೋಡಿ, ಹೀಗೆ ಕಂಪ್ಲೀಟಾಗಿ ಈ ರೀತಿ ಅದ್ರ ಮೇಲಿರುವಂಥ ನೀರನ್ನೆಲ್ಲ ನಾವು ಒರೆಸ್ಬೇಕು. ನಂತರ ಇದನ್ನು ಒಂದು 2 ನಿಮಿಷ ಫ್ಯಾನ್ ಗಾಳಿಗೆ ಒಣಗೋದಕ್ಕೆ ಬಿಡಿ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ತೋರಿಸ್ತೀನಿ. ನೋಡಿ, 1 ನಿಮಿಷ ನಾನು ಒಣಗೋದಕ್ಕೆ ಬಿಟ್ಟಿದ್ದೀನಿ. ಇದಿನ್ನು ಸ್ವಲ್ಪ ಹೊತ್ತು ನಾನು ಬಿಡಬೇಕಾಗಿತ್ತು, ಒಂದು 2-3 ನಿಮಿಷ ಬಿಟ್ಟಿದ್ದರೆ ಸ್ವಲ್ಪ ಡ್ರೈ ಆಗಿರೋದು. ಅದಾದಮೇಲೆ ನೀವು ಪೌಡರ್ನ ಹಾಕಿ. ಸ್ವಲ್ಪ ನಿಮಗೆ ಅದು ಒದ್ದೆ ಒದ್ದೆ ಥರ ಇದೆ ಅನಿಸಿದ್ರೆ ಅದ್ರ ಮೇಲೆ ಹಾಕಬೇಡಿ. ಒಂದು 2-3 ನಿಮಿಷ ಅದನ್ನು ಬಿಟ್ಟು ಅದಾದಮೇಲೆ ಪಾಂಡ್ಸ್ ಪೌಡರ್ ಏನಿರುತ್ತೆ ಅಥವಾ ನೀವು ಯಾವುದು ಟಾಲ್ಕಮ್ ಪೌಡರ್ನ ಯೂಸ್ ಮಾಡ್ತೀರಾ, ಬೆಸ್ಟ್ ಅಂದರೆ ಪಾಂಡ್ಸ್ ಪೌಡರ್ ಇದ್ದರೆ ಅದನ್ನು ಯೂಸ್ ಮಾಡಿ. ಅದನ್ನು ಸ್ವಲ್ಪ ಈ ರೀತಿ ಉದುರಿಸ್ಬಿಟ್ಟು ಎಲ್ಲ ಕಡೆ ಕೈಯಲ್ಲೇ ಈ ರೀತಿ ಸ್ಪ್ರೆಡ್ ಮಾಡಿ. ಪೌಡ್ರನ್ನು ಅದರ ಮೇಲೆ ಹಾಕಿದ ಮೇಲೂ ಅಷ್ಟೇ, ನೀವು ಒಂದು 2-3 ನಿಮಿಷ ಆ ಪೌಡ್ರೆಲ್ಲ ಫುಲ್ಲು ಡ್ರೈ ಆಗಬೇಕು ಅಲ್ಲಿವರೆಗೂ ಬಿಡಿ. ಅದಾದಮೇಲೆ ನೀವು ಒಂದು ಒಣಗಿರೋ ಬಟ್ಟೆ ತೊಗೋಬೇಕು, ಒದ್ದೆ ಬಟ್ಟೆ ಫಸ್ಟೇ ತೊಗೋಬೇಡಿ. ಒಣಗಿರೋ ಬಟ್ಟೆನಲ್ಲಿ ಎಲ್ಲ ಪೌಡ್ರು ತೆಗೀರಿ. ಎಲ್ಲ ಕಂಪ್ಲೀಟಾಗಿ ಪೌಡ್ರನ್ನೆಲ್ಲ ರಿಮೂವ್ ಮಾಡಿ ಒದ್ರದ ಮೇಲೆ ಆ ಪೌಡ್ರ್ ಹಾಕಿರೋದ್ರಿಂದ ಆ ಜಾಗನೇ ನಿಮಗೆ ವೈಟ್ ವೈಟಾಗಿ ಕಾಣಿಸ್ತಾ ಇರತ್ತೆ. ಹಾಗಾಗಿ ಮತ್ತೆ ಒಂದು ಸರ್ತಿ ಬಟ್ಟೆನ ನೀಟಾಗಿ ಹಿಂಡ್ಕೊಳ್ಳಿ. ನೀಟಾಗಿ ಸ್ವಲ್ಪ ಸಹ ನೀರಿರಬಾರ್ದು, ಆ ರೀತಿ ಹಿಂಡ್ಕೊಂಡು ನೋಡಿ ಈ ರೀತಿ ಕಂಪ್ಲೀಟಾಗಿ ಅದ್ರ ಮೇಲಿರುವಂಥ ಪೌಡರ್ನೆಲ್ಲ ನೀವು ಒರೆಸಿ ತೆಗಿಬೇಕಾಗತ್ತೆ. ಈ ರೀತಿ ತೆಗೆಯೋದ್ರಿಂದ ನಿಮಗೆ ಆ ಪೌಡ್ರು ವೈಟ್ ವೈಟ್ ಪ್ಯಾಚ್ ಥರ ಏನಾಗುತ್ತೆ ಆ ರೀತಿ ಆಗೋದಿಲ್ಲ. ಇನ್ನೊಂದು ಏನಂತಂದರೆ, ಕೆಳಗಡೆ ನಾವು ಒಂದು ವೈಟ್ ಕ್ಲಾತ್ ಹಾಕಿದ್ವಲ್ಲ, ಆ ಕ್ಲಾತನ್ನು ನೀವು ಏನು ಮಾಡಿ ಅಂತಂದರೆ ಬೇರೆ ಕಡೆ ತಿರುಗಿಸಿ ಹಾಕಿ. ಇಲ್ಲಾಂತಂದರೆ ಅದರ ಮಾರ್ಕು, ನೀರಿನ ಮಾರ್ಕು ಮತ್ತಲ್ಲೇ ಬೀಳ್ತಾ ಇರತ್ತೆ. ಆ ಪೌಡ್ರನ್ನೆಲ್ಲ ನೀಟಾಗಿ ಈ ರೀತಿ ಒರೆಸ್ಬಿಟ್ಟು ತೆಗಿಬೇಕಾಗತ್ತೆ. ಇಲ್ಲಿ ನಾನು ಮುಂಚೆನೇ ಹೇಳ್ದಂಗೆ, ಆಯಿಲ್ ಕರೆ ಇನ್ನೂ ನಿಮಗೆ ತುಂಬ ದಿನ ಆಗಿಲ್ಲ, ಈಗಷ್ಟೇ ನಿಮಗೆ ಗೊತ್ತಾಗಿದೆ ಆಯಿಲ್ ಮಾರ್ಕ್ ಆಗಿದೆ ಅಂತ ಅನ್ಸಿದ್ರೆ, ಫಸ್ಟು ನೀವು ಈ ಮೆಥಡನ್ನು ಮಾಡಿ. ಒಂದು ಸ್ವಲ್ಪನೂ ನೀರು ಟಚ್ ಮಾಡೋಕ್ಕೂ ಮುಂಚೆನೆ ಆಯಿಲ್ ಬಿದ್ದಿರೋಂಥ ಜಾಗಕ್ಕೆ ಸ್ವಲ್ಪ ಪೌಡರನ್ನು ಉದುರಿಸ್ಬಿಟ್ಟು ಒಂದು 2 ನಿಮಿಷ ಬಿಟ್ಟರೆ ಆ ಪೌಡ್ರೆಲ್ಲ ಆಯಿಲ್ ಏನು ಎಕ್ಸ್ಟ್ರಾ ಇರುತ್ತೆ ಅದನ್ನೆಲ್ಲ ಹೀರ್ಕೊಳ್ಳುತ್ತೆ. ನಂತರ ನೀವು ಪಿಯರ್ ಸೋಪನ್ನು ಯೂಸ್ ಮಾಡಿಕೊಂಡು ಇದೇ ರೀತಿಯೇ ನಿಧಾನಕ್ಕೆ ಕ್ಲೀನ್ ಮಾಡ್ಕೊಳ್ಳಿ. ಎಲ್ಲೆಲ್ಲಿ ಕಲೆ ಬಿದ್ದಿದೆ ಅಲ್ಲೆಲ್ಲ ಒಂದೊಂದು ಕಡೆಯೇ ಒಂದೊಂದನ್ನು ಒಣಗಿದ ಮೇಲೆ ನೀವು ಕ್ಲೀನ್ ಮಾಡ್ತಾ ಹೋಗಬೇಕಾಗತ್ತೆ. ನೋಡಿ, ಇವಾಗ ನಾನು ಒರೆಸಿದ್ದೀನಿ. ಒರೆಸಿ ಆದಮೇಲೂ ಸಹ ನಿಮಗೆ ಒಣಗಿದ ಮೇಲೆ ಸ್ವಲ್ಪ ವೈಟ್ ವೈಟ್ ಥರ ಕಾಣಿಸುತ್ತೆ, ಅದು ಯಾಕಂದರೆ ಪೌಡ್ರ್ ಹಾಕಿರೋದ್ರಿಂದ. ಮತ್ತೊಂದು ಸರ್ತಿ ನಾನು ಕಂಪ್ಲೀಟ್ ಒಣಗಿದ ಮೇಲೆ ಒಂದು ಸರ್ತಿ ಒಣಗಿರೋ ಬಟ್ಟೆನಲ್ಲಿ ಒರೆಸ್ಬಿಟ್ರೆ ಫುಲ್ಲು ನೀಟಾಗಿ ಅದ್ರ ಮೇಲಿರುವಂಥ ವೈಟ್ ಕಲೆಗಳೆಲ್ಲ ಹೋಗುತ್ತೆ. ನೋಡಿ, ಇಲ್ಲಿ ಅರ್ಧ ಒಣಗಿದೆ, ಫ್ಯಾನ್ ಗಾಳಿಗೇ ಒಣಗಿಸ್ತಾ ಇದ್ದೀನಿ. ಆದರೂ ಇಲ್ಲಿ ನೀರಂಶ ಇನ್ನೂ ಇದೇ ಇದೆ, ಯಾಕಂದರೆ ಕೆಳಗಡೆ ಹಾಕಿರುವಂಥ ವೈಟ್ ಕ್ಲಾತ್ ಏನಿದೆ ಅದನ್ನು ತೆಗೆದುಬಿಡಿ. ಇಲ್ಲಾಂತಂದರೆ ಆ ಕ್ಲಾತ್ ಮೇಲಿರುವಂಥ ನೀರು ಮತ್ತೆ ಆ ಸ್ಯಾರಿಗೆ ಅಂಟ್ಕೊಂಡ್ರೆ ಅಲ್ಲಿ ಮತ್ತೆ ನಿಮಗೆ ನೀರು ಕಲೆಗಳ ಥರ ಆಗೇ ಆಗುತ್ತೆ. ನೋಡಿ, ಹಾಗಾಗಿ ಬಟ್ಟೆನ ತೆಗೆದುಬಿಡಿ. ನೋಡಿ, ಈಗ ನಾನು ವೈಟ್ ಕ್ಲಾತ್ ತೆಗೆದ್ಮೇಲೆ ತೋರಿಸ್ತೀನಿ. ಇವಾಗ ಅಲ್ಲಿ ನಿಮಗೆ ಆಯಿಲ್ ಮಾರ್ಕ್ ಏನಿರುತ್ತೆ ಅದು ಒಂದು 90% ಅಷ್ಟು ಖಂಡಿತ ಹೋಗುತ್ತೆ. ಬಟ್ ಅಲ್ಲಿ ವೈಟ್ ವೈಟ್ ಪ್ಯಾಚಸ್ ಏನಿದೆ ಅದು ಸಹ ಹೋಗುತ್ತೆ, ಏನಿಲ್ಲ, ಪೌಡರ್ ಅಷ್ಟೇ. ನಾನು ಮುಂಚೆನೇ ಹೇಳ್ದಂಗೆ, ಒಂದು ಫಸ್ಟೇ ಒಂದು 2 ನಿಮಿಷ ನೀವು ಫ್ಯಾನ್ ಗಾಳಿಗೆ ಆರಿಸಿದ ಮೇಲೆ ನೀವು ಪೌಡರ್ನ ಹಾಕಿ, ಆವಾಗ ಜಾಸ್ತಿ ಅದು ವೈಟ್ ವೈಟಾಗಿ ಆಗೋದಿಲ್ಲ. ನೋಡಿ, ಈ ರೀತಿ ಅದಾದಮೇಲೆ ನೀವು ಒಂದು ಒಣಗಿರೋ ಬಟ್ಟೆ ತೊಗೊಂಡು ಅದ್ರ ಮೇಲಿರುವಂಥ ಪೌಡ್ರನ್ನೆಲ್ಲ ಒರೆಸಿ ತೆಗಿಬೋದು. ಈಗ ಈ ಸೀರೆ ಕಂಪ್ಲೀಟಾಗಿ ಒಣಗಿದೆ. ಒಣಗಿದ ನಂತರನೂ ನೀವು ನೋಡ್ತಾ ಇರ್ಬೋದು ಆಯಿಲ್ ಮಾರ್ಕ್ ಅಂತೂ ಹೋಗಿದೆ. ಬಟ್ ವೈಟ್ ವೈಟಾಗಿ ಏನಿದೆ ಅದನ್ನು ನೀವು ಖಂಡಿತ ಹೋಗಿಸ್ಕೋಬೋದು. ಮತ್ತೆ ಒಂದು ಸ್ವಲ್ಪ ನೀರನ್ನು ಆ ಬಟ್ಟೆನ ಚೆನ್ನಾಗಿ ಹಿಂಡ್ಬಿಟ್ಟು ಒರೆಸಿ, ಅಷ್ಟೇ ಕಂಪ್ಲೀಟಾಗಿ ಹೋಗುತ್ತೆ, ಏನೂ ತೊಂದರೆ ಇಲ್ಲ.
ಮತ್ತೆ ಇನ್ನೊಂದು ಸರ್ತಿ ಒರೆಸ್ಬಿಟ್ಟು ಫ್ಯಾನ್ ಗಾಳಿನಲ್ಲಿ ಒಣಗಿಸಿ, ಏನಿಲ್ಲ ಇದೆಲ್ಲ ಒಂದು 2-3 ನಿಮಿಷಕ್ಕೆ ಒಣಗೋಗುತ್ತೆ. ಹಾಗಾಗಿ ಈ ರೀತಿ ಒಣಗಿಸ್ಬಿಟ್ಟು ನೀವು ಆಯಿಲ್ ಮಾರ್ಕ್ಸ್ನ ರಿಮೂವ್ ಮಾಡ್ಕೋಬೋದು. ಈ ಸ್ಯಾರಿನ ನಾನು ಮತ್ತೆ ಡ್ರೈ ವಾಶ್ ಹೇಗೆ ಮಾಡ್ಬೋದು ಅನ್ನೋದನ್ನು ಸಹ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ. ತುಂಬಾ ಕರೆಗಳು ಜಾಸ್ತಿನೇ ಆಗಿದೆ ಈ ಸ್ಯಾರಿನಲ್ಲಿ. ಬರೀ ಆಯಿಲ್ ಮಾರ್ಕ್ಸ್ ಅಷ್ಟೇ ಅಲ್ಲದೆ ಕೆಲವೊಂದು ಫುಡ್ ಐಟಮ್ಸ್ ಎಲ್ಲ ಬಿದ್ದಿರೋದು, ಎಲ್ಲ ತುಂಬ ಕರೆಗಳಿದೆ. ಹಾಗಾಗಿ ವಾಶ್ ಸಹ ಮಾಡಿ ತೋರಿಸ್ತೀನಿ ಹೇಗೆ ಅಂತ. ಸೊ ಈ ವಿಡಿಯೋ ನಿಮಗೆ ಏನಾದರೂ ಯೂಸ್ ಆಗಿದ್ದರೆ ನೀವು ಸಹ ಟ್ರೈ ಮಾಡಿ ನೋಡಿ, ಖಂಡಿತ ಆಯಿಲ್ ಮಾರ್ಕ್ಸು ಹೋಗುತ್ತೆ. ನಿಧಾನಕ್ಕೆ ಟ್ರೈ ಮಾಡಿ.